ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಮಾಮ ಅವರು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಕಳಿಸ್ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಂದಿದ್ದೀವಿ ನೋಡಿ, ಪಟಾಕಿನ ಹಚ್ಚುತ್ತಾ ಇದ್ದಾರೆ. ಸೊ ಅದನ್ನು ಸ್ವಲ್ಪ ವೀಡಿಯೋನ ಮಾಡಿದ್ದೆ ಅಷ್ಟೇ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಲ್ರೆಡಿ ನಾನು ನನ್ನ ತಮ್ಮ ಬಂದಿದ್ವಿ, ಅಮ್ಮ ಬಂದಿರಲಿಲ್ಲ. ನನ್ನ ಚಿಕ್ಕ ಮಗ, ನಾನು ಮತ್ತು ನನ್ನ ತಮ್ಮ ಹೋಗಿದ್ವಿ. ಹೋಗಿ ಎಲ್ಲ ಊರವ್ರಿಗೆಲ್ಲ ಊಟ ಹಾಕ್ಸಿ ಹೋಗ್ತಾರೆ ಅಲ್ವಾ, 4 ಡೇಸ್ ಇದೆ ಅನ್ನಂಗೆ ಇವರು ಇಲ್ಲಿಂದ ಊರನ್ನ ಬಿಡ್ತಾರೆ. ಶಿವರಾತ್ರಿ ಅಷ್ಟೊತ್ತಿಗೆ ಧರ್ಮಸ್ಥಳನ ತಲುಪೋ ಹಾಗೆ ಇವರು ಇಲ್ಲಿಂದ ಬಿಡ್ತಾರೆ, ನಡ್ಕೊಂಡು ಹೋಗ್ತಾರೆ ಪಾದಯಾತ್ರೆನ. ಊರಲ್ಲಿ ಒಂದು 150 ಜನ ಎಲ್ಲರೂ ಕೂಡ ಹೊರಟಿದ್ರು. ಎಷ್ಟು ಜನ ಇದ್ದಾರೆ ಅಂತ ನಾನು ಕೊನೆಗೆ ತೋರಿಸ್ತೀನಿ. ಹೇಗೆ ಇದೆ ಅಂತ ನೋಡಿ, ಪಟಾಕಿ ಚೆನ್ನಾಗಿದೆಯಾ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನಿಸುತ್ತೆ, ಹೋಗಿ ನೋಡ್ಕೊಬನ್ನಿ. ಅದು ಪೂರ್ತಿ ಖಾಲಿ ಆಗ್ಬೇಕು. ಹಾಗೆ ಇದು ನಮ್ಮ ಮಾವನ ಕಾರು, ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ಮೇಲ್ಗಡೆ ಶಿವಲಿಂಗ ಇದೆ. ಇದು 5ನೇ ವರ್ಷದ ಪಾದಯಾತ್ರೆ ಅನಿಸುತ್ತೆ. ನಾನು ಫಸ್ಟ್ ಒಂದ್ಸಲ ಹೋಗಿದ್ದೆ, ಇದು 5ನೇ ವರ್ಷ ಅನಿಸುತ್ತೆ. ಇದು ನಾನು 2ನೇ ಸಲ ಹೋಗ್ತಾ ಇರೋದು. ನನ್ನ ಚಿಕ್ಕ ಮಗ, ನನ್ನ ದೊಡ್ಡ ಮಗ ಅವ್ನಿಗೆ 1 ವರ್ಷ ಇದ್ದಾಗ ಹೋಗಿದ್ದೆ. ಇವಾಗ ನೆಕ್ಸ್ಟ್ ಇಯರ್ ನನ್ನ ಚಿಕ್ಕ ಮಗನಿಗೂ ಅಷ್ಟೇ, ಇವಾಗ ಬಂದಿದ್ದೀವಿ. ನನಗೂ ಕೂಡ ತುಂಬ ಖುಷಿ ಆಯಿತು. ಒಟ್ಟು ಒಂದು ಕಾರು, 4 ಟ್ಯಾಕ್ರಿ, ಒಂದು ಇನ್ನೊಂದು ಚಿಕ್ಕ ಗಾಡಿ ಅನಿಸುತ್ತೆ. ಅಷ್ಟು ಇಷ್ಟು ಗಾಡಿಗಳು ಹೋಗುತ್ತೆ. ಈ ಕಡೆಯಿಂದ ಪಾದಯಾತ್ರೆ ಹೋಗ್ತಾರೆ, ಮತ್ತು ಆ ಕಡೆಯಿಂದ ಎಲ್ಲರೂ ಕೂಡ ಗಾಡಿಯಲ್ಲಿ ಎತ್ಕೊಂಡ್ಬರ್ತಾರೆ. ಹಾಗೆ ಅಲ್ಲಿಗೆ ಏನೇನು ಬೇಕು, ಪಾತ್ರೆಗಳು ಮಧ್ಯೆ ಮಧ್ಯೆ ಅಡುಗೆ ಮಾಡ್ಕೊಳ್ಳೋದಕ್ಕೆ, ಅದನ್ನು ಎಲ್ಲದನ್ನು ಒಂದು ನೋಡಿ, ಒಂದು ಟ್ಯಾಕ್ರಿಲಿ ತುಂಬಿದ್ದಾರೆ. ಇನ್ನು ಮಿಕ್ಕಿದ್ದು ಅವ್ರದ್ದು ಲಗೇಜ್ ಎಲ್ಲ ಇದೆಯಲ್ಲ, ಅದನ್ನು ಇನ್ನೊಂದು ಟ್ಯಾಕ್ರಿಗೆ ತುಂಬಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಕಳಿಸ್ಕೊಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ. ನೆಂಟರುಗಳು ಹಾಗೆ ರಿಲೇಷನ್ಸು ಎಲ್ಲ ಕೂಡ ಬಂದಿದ್ದಾರೆ ಪಾದಯಾತ್ರೆಗೆ ಹೋಗೋರನ್ನೆಲ್ಲ ಕಳಿಸ್ಕೊಡೋದಕ್ಕೆ. ಹಾಗೆ ಎಲ್ರಿಗೂ ಕೂಡ ಒಂದೇ ಥರದ ಟೀ ಶರ್ಟ್ ಕೂಡ ಮಾಡಿಸಿದ್ದಾರೆ. ಎಲ್ಲರೂ ಒಂದೇ ಹತ್ರ ಇರೋ ಹಾಗೆ ಗೊತ್ತಾಗುತ್ತೆ ಅಲ್ವಾ, ಇನ್ನೇನು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬೊಬ್ಬ ಮಿಸ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಒಂದೇ ಥರ ಟೀ ಶರ್ಟ್ಗಳನ್ನ ಕೂಡ ಮಾಡಿಸಿದ್ದಾರೆ. ನಮ್ಮ ಮನೇಲಿ ನಮ್ಮ ಅಮ್ಮನ ತಮ್ಮ, ಮತ್ತು ಆ ಕಡೆ ನಮ್ಮ ಅತ್ತೆಯವರ ಅಣ್ಣ, ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೋಗ್ತಾರೆ ಪಾದಯಾತ್ರೆಗೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಥರ ಹೋಗೋಕ್ಕೆ. ನೀವು ಕೂಡ ಏನಾದರೂ ಹೋಗ್ತೀರಾ, ನಿಮ್ಮೂರಲ್ಲೂ ಈ ರೀತಿ ಹೋಗ್ತಾರ ಪಾದಯಾತ್ರೆಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಲ್ಲ ಟ್ಯಾಕ್ರಿಗಳು ಕೂಡ ಹೋಗ್ತಾ ಇದೆ. ಹಿಂದ್ಗಡೆ ಕಾರ್ ಕೂಡ ಬರ್ತಾ ಇದೆ ನೋಡಿ. ನಿಧಾನಕ್ಕೆ ಇವರು ಕೂಡ, ಅವರು ಹಿಂದೆ ನಡ್ಕೊಂಡು ಹೋಗ್ತಾರೆ, ಇವರು ಕೂಡ ನಿಧಾನಕ್ಕೆ ಹಿಂದೆ ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಾರ್ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಸಿದ್ದಾರೆ. ನೋಡಿ ಶಿವಲಿಂಗ ಎಲ್ಲ ನೋಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ಎಲ್ರಿಗೂ ಫಸ್ಟು ಊಟ ಆದ ನಂತರ, ಎಲ್ಲರೂ ಊರಲ್ಲಿ ಎಲ್ರಿಗೂ ಊಟ ಹಾಕ್ಸಿದ ನಂತರ ಅವರು ಕೂಡ ಲಾಸ್ಟ್ಗೆ ಊಟ ಮಾಡಿ ಆಮೇಲೆ ಎಲ್ಲರೂ ಒಂದು 10 ಗಂಟೆ ಹಿಂಗೆ ಊರನ್ನ ಬಿಡ್ತಾರೆ. ನೋಡಿ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ಊರೊರಗೆ ಒಂದು ದೇವಸ್ಥಾನ ಅಂತ ಇದ್ದೇ ಇರುತ್ತೆ ಎಲ್ಲ ಊರಲ್ಲೂ. ಊರೊರಗೆ
ಆ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿ ಎಲ್ಲರೂ ನಿಂತಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಲೈಟ್ ಬೆಳಕಿಲ್ಲ, ಸೊ ಹಾಗಾಗಿ ಕಾಣಿಸ್ತಾ ಇಲ್ಲ, ತುಂಬ ಕತ್ತಲಾಗಿದೆ. ಆಲ್ರೆಡಿ 10:30 ಏನೋ ಟೈಮ್ ಆಗಿತ್ತು ಅವರು ಹೊರಡಬೇಕಾದ್ರೆ. ತಂಪೊತ್ತಿದ್ದಾಗ ಚೆನ್ನಾಗಿ ನಡಿಬೋದಲ್ಲ, ಬಿಸಿಲಲ್ಲಿ ಆಗೋದಿಲ್ಲ. ಆದಷ್ಟು ನೈಟಲ್ಲಿ ಜಾಸ್ತಿ ನಡೆಯೋದಕ್ಕೆ ಟ್ರೈ ಮಾಡಿ. ನೀವು ಎಲ್ಲರೂ ಸೇಫಾಗಿ ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪೂಜೆನ ಮಾಡಿಸ್ತಾ ಇದ್ದಾರೆ. ಅದಾದ ನಂತರ ನೋಡಿ ಎಲ್ಲದು ಗಾಡಿಗಳೆಲ್ಲ ಹೊರಡ್ತಾ ಇದೆ. ನೀವು ಕೂಡ ಹೋಗಿ ನೋಡ್ಕೊಬನ್ನಿ ನೋಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೊಂದು ಚಿಕ್ಕ ವ್ಲಾಗಾಗಿ ಮಾಡಿದ್ದೀನಿ ನಮ್ಮ ಮಾಮಾವರು ಪಾದಯಾತ್ರೆಗೆ ಹೋಗೋದನ್ನು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ, ನನಗಂತೂ ತುಂಬಾ ಇಷ್ಟ ಆಯಿತು. ಕಾರ್ಮೇಲ್ ಶಿವಲಿಂಗ ಎಲ್ಲ ಇಟ್ಟಿದ್ರಲ್ಲ, ನನಗಂತೂ ತುಂಬಾ ಖುಷಿನೂ ಆಯಿತು, ತುಂಬ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.